ಈಗ ನಾನು ಇಡ್ಲಿಗೆ ರುಬ್ಬಬೇಕು. ಇಡ್ಲಿಗೆ ಆಲ್ರೆಡಿ ನೆನೆಸ್ಬಿಟ್ಟಿದ್ದೀನಿ. ಸೊ ಅಳತೆನ ಹೇಳ್ತೀನಿ. ಈಗ ಈ ನೀರಿನ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಯಾವ ಅಕ್ಕಿ ಅಂದರೆ ಯೂಶ್ವಲಿ ಇಡ್ಲಿ ಅಕ್ಕಿನಾದರೂ ಹಾಕ್ತೀನಿ, ಇಲ್ಲಾಂದರೆ ಊಟದ ಅಕ್ಕಿನೇ ಹಾಕ್ತೀನಿ. ನಾನು ಏನಂದರೆ ರೇಷನ್ ಅಕ್ಕಿ ನಮಗೆಲ್ಲ ಸಿಗಲ್ಲ, ಹಾಗಾಗಿ ರೇಷನ್ ಅಕ್ಕಿ ನಾವು ತರೋದು ಇಲ್ಲ. ಇದು ಇಡ್ಲಿ ಅಕ್ಕಿ, ಓಕೆನಾ? ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ನಮಗೆ. ಅದು ಇದರಲ್ಲಿ 2 ಲೋಟ ಅಕ್ಕಿ. ಹಾಗೆ ಉದ್ದಿನ ಬೇಳೆ. ಉದ್ದಿನ ಬೇಳೆ ಎಷ್ಟು ಅಂದರೆ ಈ ಗ್ಲಾಸಲ್ಲಿ ಕಾಲು ಕರೆಕ್ಟಾಗಿ ಅರ್ಧಕ್ಕಿಂತ ಒಂಚೂರು ಕಡಿಮೆ ಅಂದರೆ 1/4 ಲೋಟದಷ್ಟು ಉದ್ದಿನ ಬೇಳೆನ ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ. 2 ಇಂಗ್ರೀಡ್, ಇದಕ್ಕೆ ಅನ್ನ ಹಾಕಬೇಕು. ಅನ್ನ ಎಷ್ಟಾಗಬೇಕು ಅಂದರೆ ಒಂದು ಮುಷ್ಟಿಯಲ್ಲಿ ಕಂಪ್ಲೀಟ್ ಒಂದು ಬಿಗಿ ಮುಷ್ಟಿಯಷ್ಟು ಅನ್ನ ಹಾಕಬೇಕು. 2 ಲೋಟ ಅಕ್ಕಿ, 1/4 ಲೋಟ ಉದ್ದಿನ ಬೇಳೆ, ಹಾಗೆ ಒಂದು ಬಿಗಿ ಮುಷ್ಟಿಯಷ್ಟು ಅನ್ನ. ಈ ಮೂರನ್ನು ಮಿಕ್ಸರ್ ಮಾಡ್ಕೋಬೇಕು. ಮಿಕ್ಸರ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್, ಮಿಕ್ಸರ್ ಮಾಡ್ಕೊಳ್ಳೋದೇ ಒಂದು ಟೆಕ್ನಿಕ್, ಅದೇನಂತ ನಾನು ನಿಮಗೆ ಹೇಳ್ತೀನಿ. ಈಗ ಉದ್ದಿನ ಬೇಳೆನ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಅನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಅನ್ನ ಬಿಸಿ ಅನ್ನ ಹಾಕ್ತಾಯಿದ್ದೀನಿ. ಬಿಸಿ ಅನ್ನನೇ ಹಾಕ್ಬೇಕಂತ ಏನು ತೊಂದರೆ ಇಲ್ಲ, ಬಿಸಿ ಅನ್ನ ಹಾಕ್ಬೇಕಂತಿಲ್ಲ. ಒಂದು ಮುಷ್ಟಿಯಲ್ಲಿ ನಾನು ಹೇಳಿದಾಗೆ ಬಿಗಿ ಮುಷ್ಟಿ ಒಂದು ಮುಷ್ಟಿ ಅನ್ನ ಹಾಕಿದ್ದೀನಿ. ಇದೆರಡನ್ನು ತುಂಬ ಫೈನ್ ಪೇಸ್ಟ್, ತುಂಬ ಅಂದರೆ ತುಂಬ ಫೈನ್ ಪೇಸ್ಟ್ ಅಂದರೆ ದೋಸೆಗೆ ಹೇಗೆ ರುಬ್ತೀವಲ್ಲ, ದೋಸೆಗೆ ಯಾವ ಥರ ರುಬ್ತೀವಲ್ಲ ಆ ಥರ ಇದನ್ನು ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೆನೆಸಿದ್ದೆ. ಅಂದರೆ ಬೆಳಗ್ಗೆ ಒಂದು 7-8 ಗಂಟೆ ಆಗಿತ್ತೇನೋ, 8 ಗಂಟೆಗೆ ಇದನ್ನು ನೆನೆಸಿಟ್ಟಿದ್ದು. ಟೈಮು ಆಲ್ರೆಡಿ 8 ಗಂಟೆ ಆಯ್ತು. ಈಗ ಯಾಕೆ ಲೇಟ್ ಆಯಿತು ಅಂದರೆ ನಾನು ಆಚೆ ಹೋಗ್ಬೇಕಾಗಿತ್ತಿಲ್ಲ, ಸಂಜೆನೆ ಮಿಕ್ಸರ್ ಮಾಡಿ ಇಡ್ಬೋದಿತ್ತು, ಚಳಿಗಾಲ ಬೇಗ ಇದು ಬರಲ್ಲ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇಡ್ಲಿ ಯಾವತ್ತೂ ಫೇಲ್ ಆಗಿಲ್ಲ, ಹಾಗಾಗಿ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಇಡ್ಲಿ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ನೋಡಿ, ಮೊದಲಿಗೆ ಉದ್ದಿನ ಬೇಳೆ ಅನ್ನ ಎರಡನ್ನು ತುಂಬ ಸ್ಮೂತ್ ಪೇಸ್ಟ್, ಅಂದರೆ ತುಂಬ ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಇದು ತರಿ ತರಿಯಾಗಿದ್ದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಇದನ್ನು ತುಂಬ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಅಕ್ಕಿ ರುಬ್ಬುವಾಗ ದೋಸೆ ಹಿಟ್ಟಿನ ಅದಕ್ಕೆ, ಅಂದರೆ ತುಂಬಾ ಸ್ಮೂತ್ ಆಗದೇ ಇದ್ದರೂ ಏನು ಚಿಂತೆ ಇಲ್ಲ. ಬಟ್ ಅದು ಸ್ಮೂತಾಗಿ ಅದನ್ನೂ ಸ್ಮೂತಾಗಿ ರುಬ್ಬಿದ್ರೆ ತುಂಬ ಸ್ಪಾಂಜಿ, ಅಂದರೆ ಸಾಫ್ಟ್ ಇಡ್ಲಿ ಮಾಡ್ಕೋಬೋದು. ಈಗ ನಾನು ಅಕ್ಕಿ ಇಟ್ಟು ರುಬ್ಬಿ ಉದ್ದಿನ ಬೇಳೆ ಇಟ್ಟು ರುಬ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಉಪ್ಪು ಹಾಕ್ತಾಯಿದ್ದೀನಿ. ಈ ಉಪ್ಪು ಬ್ರೌನ್ ಇರೋದು ಸಮುದ್ರದ ಉಪ್ಪಿದು, ಹಾಗಾಗಿ ಕಲರ್ ಹೀಗಿದೆ. ಇದು ನ್ಯಾಚುರಲ್ ಉಪ್ಪು. ಎಲ್ಲಿ ತರಿಸಿದ್ರಿ ಅಂದರೆ ನನಗಿದು ಉಮಾ ಮೇಡಮ್ ಕಳಿಸಿದ್ರು, ಬಟ್ ಈಗ ಇಲ್ಲೆಲ್ಲೂ ಸಿಗ್ತಾ ಇಲ್ಲ, ಫ್ರೆಶನಲ್ಲಿ ಸಿಗುತ್ತೆ. ಹಾಗೆ ಇಡ್ಲಿದು ಇದು ಬೆಳಗ್ಗೆ ಇದು ಸ್ನಾನ ಪೂಜೆ ಮುಗಿಸ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಉಪ್ಕೊಂಡಿತ್ತು. ಈಗ ಒಂದು 50 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ, ಇದನ್ನು ಬೇಯಿಸ್ಕೊಂಬಿಡೋಣ. ಇದಕ್ಕೊಂಚೂರು ಅರಿಶಿನ, ಉಪ್ಪು, ನೀರು, ಒಂದು ಟೀಸ್ಪೂನಷ್ಟು ಎಣ್ಣೆ, ಎಣ್ಣೆ ಬೇಕಾದರೆ ಹಾಕ್ಬೋದು. ಅದು ಹಾಕ್ಬಿಟ್ಟು ಬೇಯಕ್ಕಿಡಬೇಕು. 2 ವಿಷಲ್ ಬಂದರೆ ಸಾಫ್ಟಾಗಿ ಬೆಂದಿರುತ್ತೆ ಬೇಳೆ. ಕೆಲವೊಂದು ಸಲ ಏನು ಗೊತ್ತಾ, ನೀರಿನ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ ಬರೋದು ಹೊಳೆ ನೀರಾದರೆ ಚೆನ್ನಾಗಿ ಸಾಫ್ಟಾಗಿ ಬೇಳೆ ಬೇಯುತ್ತೆ, ಇಲ್ಲಾಂದರೆ 3 ವಿಷಲ್ ಹೊಡೆಸ್ಬೇಕಾಗತ್ತೆ. ಎಣ್ಣೆ ಹಾಕೋ ಉದ್ದೇಶ ಪೂರ್ತಿ ಮಸ್ಗೋಗಬಾರ್ದು ಬೇಳೆ ಅಂತ. ಈಗ ಇದನ್ನು 2 ವಿಷಲ್ ಬರೋ ಅಷ್ಟು ಕೂಗಿಸ್ಕೊಂಬಿಡೋಣ, ಆಯಿತಾ? ಸಾಂಬಾರು ಅಂತೂ ಇಷ್ಟು ಚೆನ್ನಾಗಾಗಿತ್ತು ಇಡ್ಲಿ ಸಾಂಬಾರು. ನಾವು 2 ದಿನ ಇದ್ರೂ ಆ ಸಾಂಬಾರು ಅಷ್ಟು ಟೇಸ್ಟಿಯಾಗಿತ್ತು. ಯಾವಾಗ್ಲೂ ಸಾಂಬಾರು 2 ದಿನ ಊಟ ಮಾಡೋಕ್ಕಾಗಲ್ಲ, ಬಟ್ ಅಷ್ಟು ಚೆನ್ನಾಗಿತ್ತು ಸಾಂಬಾರು. ನೀವು ಇಡ್ಲಿ ಮಾಡಿದ್ರೆ ಮಾಡ್ಕೊಳ್ಳಿ, ಚಟ್ನಿನೇ ಬೇಕನ್ನಿಸ್ಲಿಲ್ಲ. ಇಲ್ಲಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ, ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹುರ್ಕೋಬೇಕು, ಇಲ್ಲಾಂದರೆ ಆಸಿಡಿಟಿ ಆಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ಇದು ಬೆಲ್ಲದ ಪುಡಿ. ಎಲ್ಲಿಂದ ತರಿಸ್ತೀರಾ ಬೆಲ್ಲದ ಪುಡಿ ಅಂತ ಸುಮಾರು ಜನ ಕೇಳ್ತಿರ್ತೀರಾ. ಇದು ಬೆಳಗಾವಿಯಿಂದ ಮುತಾಲಿಕ್ ದೇಸಾಯಿ ಅವರಿಂದ ನಾನು ತರಿಸ್ಕೊಂಡಿರೋ ಬೆಲ್ಲ. ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು, ಒಂದು 5-6 ಕೆಜಿ ತರಿಸಿದೆ. ಅದು 2ನೇ ತಿಂಗಳಿಗೆ ನಡೀತಾ ಇದೆ. ಸೊ ಇನ್ನೂ ಒಂದು ಅಂದರೆ 1.5 ತಿಂಗಳು ಮೇಲೆ ಬರುತ್ತೆ, ಯಾಕಂದರೆ ಅಷ್ಟು ಸ್ವೀಟ್ ಬರಲ್ಲ. ಇದರಲ್ಲಿ 2 ಕೆಜಿಯಷ್ಟು ನನ್ನ ಮಗನಿಗೆ ಕಳಿಸ್ಬಿಡ್ತೀನಿ ನಾನು. ಇಷ್ಟನ್ನು ಇವಾಗ ಮಿಕ್ಸರ್ ಮಾಡ್ಕೊಂಬಿಡೋಣ. ಇಂಗ್ರೀಡಿಯೆಂಟ್ಸ್ ಏನಾದ್ರು ನೋಡ್ಕೊಳ್ಳಿ: ಕಾಯಿ, ಕಡಲೆ, ಬೆಲ್ಲ, ಬ್ರೌನ್ ಕಲರ್ ಇರೋದು ಕೂಡ ಉಪ್ಪು, ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹುರ್ಕೊಂಡಿರೋದು, ಹಾಗೆ ಕೊತ್ತಂಬರಿ ಸೊಪ್ಪು. ಇದನ್ನು ನೀರು ಹಾಕಿ ಚಟ್ನಿ ಅದಕ್ಕೆ ಮಿಕ್ಸರ್ ಮಾಡ್ಕೊಂಬಿಡೋಣ, ಆಯಿತಾ? ಈ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ದೋಸೆ ಇಡ್ಲಿಗೆ ಈ ಸಾಂಬಾರು ಏನು ಮಾಡದೇ ಇದ್ದಾಗ ಈ ಚಟ್ನಿ ಚೆನ್ನಾಗನ್ಸುತ್ತೆ. ಬಟ್ ಇವತ್ತಿನ ಸಾಂಬಾರು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಈ ಚಟ್ನಿನ ಸೈಡ್ ಹೊಡೆದ್ಬಿಡ್ತು. ಅಂದರೆ ಈ ಚಟ್ನಿ ಬೇಕು ಅಂತ ನಮಗೆ ಅನಿಸ್ಲೇ ಇಲ್ಲ. ಈಗ ಚಟ್ನಿ ಆಯಿತು, ಚಟ್ನಿನ ಒಂದು ಬೌಲ್ಗೆ ತೆಗೆದಿಟ್ಟಿದ್ದೀನಿ ನಾನೀಗ. ಈಗ ಇದೇ ಜಾರ್ಗೆ ಸಾಂಬಾರಿಗೆ ರುಬ್ಕೋತೀನಿ 2 ಟೀಸ್ಪೂನಷ್ಟು ಕಾಯಿತುರಿ. ಏನೇನು ಬೇಡ ಬೇರೆ, ಹೌದು ನಿಜ, 2 ಟೀಸ್ಪೂನಷ್ಟು ಕಾಯಿತುರಿ, ಹಾಗೆ ಇಡ್ಲಿ ಸಾಂಬಾರು ಪೌಡರ್. ಈ ಇಡ್ಲಿ ಸಾಂಬಾರು ಪೌಡರ್ನ ಮುಂದಿನ ಒಂದು ಕ್ಲಿಪ್ಪಿಂಗಲ್ಲಿ ನಾನು ನಿಮಗೆ ಹೇಳ್ತೀನಿ, ಆಯಿತಾ?
ಸದ್ಯಕ್ಕೆ ರೆಸಿಪಿ ನೋಡ್ಕೊಳ್ಳಿ. ಎಷ್ಟು ಉಡುಪಿ ಹೋಟೆಲಲ್ಲಿ ನಾವು ತಿಂತೀವಲ್ಲ ಆ ಸಾಂಬಾರ್ಗಿಂತ ಟೇಸ್ಟಿಯಾಗಿತ್ತು, ಮನೆಯಲ್ಲಿ ಇಷ್ಟು ಚೆನ್ನಾಗಾಗತ್ತಾ ಅಂತ ನನಗೆ ಖುಷಿಯಾಗ್ಬಿಡ್ತು. ಈಗ ಒಂದು ಕಲ್ಚಟಿಯಲ್ಲಿ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಯಿತು, ಸಾಸಿವೆ ಕೂಡ ಸಿಡಿತಾ ಇದೆ, ಹಾಗೆ ಜೀರಿಗೆ ಹಾಕೋಣ. ಸಾಸಿವೆ, ಜೀರಿಗೆ, ಇಂಗು ಅಷ್ಟನ್ನು ಹಾಕ್ಬಿಟ್ಟು ಜೀರಿಗೆ ಹಾಕಿದೆ. ನನಗೆ ಸ್ವಲ್ಪ ಎಲ್ಲ ಅಡುಗೆಗೂ ಹಿಂಗೆ ಬಳಸೋದು ಜಾಸ್ತಿ, ಅದರಲ್ಲೂ ಈ ಉಡುಪಿ ಸ್ಟೈಲ್ ಅಡುಗೆ ಅಂತಂದರೆ ಹಿಂಗೆ ಹಾಕಿದರೆ ಒಳ್ಳೆಯದು. ಸಾಂಬಾರು ಮಾತ್ರ ಏನೇ ಅಂದರೆ ನಾವು ಏನೇ ಸಾಂಬಾರು ಮಾಡಿದ್ರು ಕೂಡ ಹೋಟೆಲ್ ಸಾಂಬಾರು ಟೇಸ್ಟೇ ಬೇರೆ ಅಲ್ವಾ. ಅದರಲ್ಲೂ ಉಡುಪಿ ಹೋಟೆಲ್ ಸಾಂಬಾರುಗಳಂದರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಇಲ್ಲಿ ಸೇಮ್ ಅದೇ ಟೇಸ್ಟು ಬಂದಿತ್ತು. ಈಗ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಹಾಕ್ಬಿಟ್ಟು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಟೊಮೆಟೊ ಹಾಕೋಣ. ಇದು ಕಲ್ಚಟಿಯಲ್ಲಿ ಮಾಡಿದ ಉದ್ದೇಶ ಇಷ್ಟೇ. ಮಧ್ಯಾಹ್ನ ಆದರೂ 12 ಗಂಟೆ ಆದ್ರೂ ಕೂಡ ಬಿಸಿಯಾಗಿರುತ್ತೆ. ಈ ಸಾಂಬಾರು ನಾನು ಮಾಡ್ತಾ ಇರೋದು ಬೆಳಗ್ಗೆ 8 ಗಂಟೆಗೆ, ಸ್ನಾನ ಪೂಜೆ ಆದಮೇಲೆ ನಾನು ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಈಗ ಒಂಚೂರು ಉಪ್ಪು ಹಾಕಿದೆ, ಅರಿಶಿನ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಇವಾಗ ಸಾಫ್ಟಾಗಿ ಬೆಂದ್ಕೋಬೇಕದು, ಚೆನ್ನಾಗಿ ಬೆಂದ್ರೇ ಸಾಂಬಾರು ಚೆನ್ನಾಗಿ ಆಗೋದು. ಹಾಗೆ ಇದೇ ಟೊಮೆಟೊ ಅರ್ಧ ಬೆಂದಾಗ ನಾನು ಇದಕ್ಕೆ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಯಾಕೆಂದರೆ ಸ್ವಲ್ಪ ಉಪ್ಪು ಹುಳಿ ಖಾರ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ಈಗ ಒಂಚೂರು ಬೆಲ್ಲ, ಬೆಲ್ಲ ಹಾಕಿದೆ ಯಾವುದು ಅಡುಗೆನೂ ಅಷ್ಟು ರುಚಿ ಬರೋಲ್ಲ, ಹಾಗಾಗಿ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಈ ಬೆಲ್ಲದ ಪುಡಿ ಅಡ್ವಾಂಟೇಜ್ ಏನು ಗೊತ್ತಾ, ನಮ್ಗೆ ಸಕ್ಕರೆ ಥರನೇ ಬಳಸೋಕ್ಕೆ ಈಸಿ, ಇಲ್ಲಾಂದರೆ ಬೆಲ್ಲ ಕುಟ್ಕೊಳ್ಳೋದಾದ್ರೆ ನಾವೇನು ಮಾಡ್ತೀವಿ, ಸೋಮಾರಿತನ ಮಾಡ್ಬಿಟ್ಟು ಕುಟ್ಕೊಳ್ಳೋದೇ ಇಲ್ಲ. ಹಾಗೆ ರುಬ್ಬಿಟ್ಕೊಂಡಿರೋ ಕಾಯಿ ತುರಿ ಹಾಗೆ ಇಡ್ಲಿ ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಲ್ಲ, ಆ ಮಸಾಲೆನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕಲರ್ ಎಷ್ಟು ಚೆನ್ನಾಗಿದೆಲ್ಲ, ಇದು ಚೆನ್ನಾಗಿ ಕುದಿತಾ ಇದೆ. ಎಣ್ಣೆ ಸೈಡಿಗೆ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾನು ಬೇಳೆನ ಬೇಯಿಸ್ಕೊಂಡಿಟ್ಕೊಂಡಿರೋ ಬರೀ ಬೇಳೆ ಅಲ್ವಾ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಇಡ್ಲಿ ಸಾಂಬಾರಿಗೆ ಬೇಕಾದರೆ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಏನು ಬೇಕಾದರೂ ಹಾಕ್ಬೋದು, ನಿಮ್ಮಿಷ್ಟ. ಬಟ್ ಈ ಥರ ಸಾಂಬಾರಾದರೆ ನಮಗೆ ಮಧ್ಯದಲ್ಲಿ ಏನೂ ಸಿಕ್ಕಲ್ಲ, ಪ್ಲೇನ್ ಸಾಂಬಾರು ಚೆನ್ನಾಗಿರುತ್ತೆ. ಈಗ ಸಾರು ಕುದಿ ಸ್ಟಾರ್ಟ್ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಹಿಂಗೆ ಮುರಿದ್ಬಿಟ್ಟು ಹಾಕೋದು ತುಂಬಾ ಒಳ್ಳೆಯದು, ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಚೆನ್ನಾಗಿ ಕುದಿತಾ ಇದೆ, ಗ್ಯಾಸ್ ಆಫ್ ಮಾಡಿರ್ತೀನಿ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಮುಚ್ಚಿದ್ದೀನಿ, ಬಟ್ ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ರೀತಿ ಕುದಿತಾ ಇತ್ತು. ಅದೇ ರೀತಿಯಲ್ಲಿ ಕುದಿತಾ ಇರುತ್ತೆ, ಒಂದು 15 ನಿಮಿಷ ಇದೇ ಥರ ಕುದಿತಾ ಇರುತ್ತೆ. ಮಧ್ಯಾಹ್ನದವರೆಗೂ ಬಿಸಿಯಾಗಿರುತ್ತೆ. ಕಲ್ಚಟ್ಟಿಯಲ್ಲಿ ಮಾಡಿದರೆ ಇದೇ ಅಡ್ವಾಂಟೇಜ್. ಹಾಗೆ ಇಲ್ಲಿ ಇಡ್ಲಿಗಿಟ್ಟಿದ್ದೀನಿ, ಇಡ್ಲಿಗೆ ಸೋಡಾ ಹಾಕೋ ಅವಶ್ಯಕತೆಯೇ ಇಲ್ಲ, ನಾನು ಯಾವತ್ತೂ ಇಡ್ಲಿಗೆ ಸೋಡಾ ಹಾಕಲ್ಲ, ಯಾಕಂದರೆ ಇಟ್ಟೆ ಅಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಅಂದರೆ ಬೆಳೆದಿರುತ್ತೆ. ಸೊ ಅದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಂಬಾರು ರೆಡಿ ಇದೆ, ಹಾಗೆ ಚಟ್ನಿ ರೆಡಿ ಇದೆ. ಸೊ ಇನ್ನೇನು ತಡ, ನಾನು ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಪ್ಸ್. ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಂದರೆ ಲಾಕ್ಡೌನ್ ಅಂತ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ದೆ, ಇಂಡಿಯಾ ಲಾಕ್ಡೌನ್ ಅಂತ. ಅಲ್ಲಿ ಆ ಕರೋನಾ ಟೈಮೆಲ್ಲ ಒಂಥರ ಮರುಕಳಿಸ್ದಂಗೆ ಆಯಿತು, ನಿಜವಾಗ್ಲೂ ಒಂಥರ ಭಯಾನೇ ಅನಿಸ್ತು. ಅದೆಲ್ಲ ಆಗಿತ್ತಾ ಅನ್ನೋ ಆ ಥರ ಈಗ ನಾವು ಜೀವನ ಮಾಡ್ತಾ ಇದ್ದೀವಲ್ವಾ. ದೇವರು ಯಾವ ಕಾರಣಕ್ಕೂ ಅಂಥ ಒಂದು ದಿನ ನಾ ಮತ್ತೆ ನಮಗೆ ಕೊಡಬಾರ್ದಪ್ಪ ಅಂತ ಅನ್ಕೋತೀನಿ ನಾನು. ನಿಜವಾಗ್ಲೂ ಭಯ ಆಯಿತು ಒಂದು ಸೆಕೆಂಡ್. ಜನ ಊರ್ ಬಿಟ್ಟು ಹೋಗಿದ್ದು, ಹಾಸ್ಪಿಟಲ್ಸಲ್ಲಿ ಹಾಗೆ ಟ್ರಾವೆಲ್ ಏನೋ ಎಮರ್ಜೆನ್ಸಿ ಅಂತ ಟ್ರಾವೆಲ್ ಮಾಡ್ಬೇಕಂದಿದ್ದ ಜನ ಮನೇಲೆ ಲಾಕ್ಡೌನ್ ಆಗ್ತಾರೆ, ವಯಸ್ಸಾದವ್ರಿಗೆ ಅಡುಗೆ ಮಾಡೋಕ್ಕಿಲ್ಲ ಎಲ್ಲ ನೋಡುವಾಗ ಒಂದು ಕ್ಷಣಕ್ಕೆ ಎಲ್ಲ ಕಣ್ಮುಂದೆ ಬಂದು ಹೋಯಿತು. ಸೇಫ್ ಆಗಿರಿ, ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಹಾಗೆ ಈಗ ತಾನೇ ಇಡ್ಲಿ, ಸೂಪರ್ ಆಗಿರೋ ಇಡ್ಲಿ ರೆಸಿಪಿ ನೋಡ್ಕೊಂಡು ಬಂದ್ರಲ್ಲ, ಸಕ್ಕದಾಗಿ ಇಡ್ಲಿ ಸಾಂಬಾರ್ ಚಟ್ನಿ ಸಕ್ಕದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಹಂಗಿದ್ಮೇಲೆ ನಾನು ಪ್ರಾಡಕ್ಟ್ ಬಗ್ಗೆ ಹೇಳೋದು ಹೇಳದೆ ಇರೋಕ್ಕಾಗತ್ತಾ. ಅರುಣಾ ಅಂತ ಹೇಳಿ ಬ್ಯಾಂಗ್ಳೂರಿಂದ ನನಗೆ ಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದರು. ನನಗೆ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ನಾವು ಮನೆಯಲ್ಲೇ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಸಾಂಬಾರು ಪೌಡರ್ ಮಾಡ್ತಾ ಇದ್ದೀವಿ, ಹಾಗೆ ಇಡ್ಲಿ ಸಾಂಬಾರು ಸಪ್ರೇಟಾಗೆ ಇಡ್ಲಿ ಸಾಂಬಾರು ಪುಡಿ ಮಾಡ್ತೀವಿ, ಹಾಗೆ ಒಂದು ಆರ್ಗ್ಯಾನಿಕ್ ಟೀ ಮಾಡ್ತಾ ಇದ್ದೀವಿ ಅಂತ. ನಾನು ಆರ್ಗ್ಯಾನಿಕ್ ಟೀ ಅಂದರೆ ಕಷಾಯ ಅಲ್ವಾ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಕಷಾಯ ಕುಡಿದ ತಕ್ಷಣ ಸುಮಾರು ಜನಕ್ಕೆ ಹೀಟ್ ಆಗುತ್ತೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ನಮ್ಮಲ್ಲಿರೋ ಇಂಗ್ರೀಡಿಯೆಂಟ್ಸೇ ಬೇರೆ ಮ್ಯಾಮ್, ಅದನ್ನು ಯೂಸ್ ಮಾಡಿದ್ರೆ ಆ ಟೀ ಆರ್ಗ್ಯಾನಿಕ್ ಟೀನ ಕುಡಿದ್ರೆ ಯಾವ ಕಾರಣಕ್ಕೂ ಹೀಟ್ ಆಗಲ್ಲ ಅಂತ ಹೇಳಿದ್ರು. ಸರಿ, ಕಲಿಸ್ಕೊಡಿ ನೋಡೋಣ ಅಂತ ನಾನು ಹೇಳಿದ್ದೆ ಅವರಿಗೆ. ಸೊ ಆ ಥರ ಪಾಪ ಮಾತಾಡಿ ಅವರು ಆ್ಯಸ್ ಪ್ರಾಮಿಸ್ಡ್ ಕಳಿಸ್ಕೊಟ್ಟಿದ್ರು. ಮೊನ್ನೆ ಸಾಂಬಾರು ಮಾಡಿದ್ದೆ, ಆರ್ಗ್ಯಾನಿಕ್ ಟೀ ಕೂಡ ಮಾಡ್ಕೊಂಡು ಕುಡಿದೆ, ಎಲ್ಲ ಒಂದೊಂದು ಟೈಮ್ ಅಷ್ಟೇ. ಅಷ್ಟು ಇಂಪ್ರೆಸ್ ಆಗ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ. ಅದರಲ್ಲೂ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ಮೇಲಂತೂ
ಅರುಣ ಅವರೇ, ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಎಷ್ಟೋ ದಿನ ಆಗಿತ್ತು ಆ ಉಡುಪಿ ಹೋಟೆಲ್ ಸಾಂಬಾರು ಟೇಸ್ಟ್ ಮಾಡಿ. ನಮ್ಮ ದಾವಣಗೆರೆಯಲ್ಲಿ ಕಾಮತ್ ಹೋಟೆಲ್ ಸಿಗ್ತಾ ಇತ್ತು ಆ ತರ ಸಾಂಬಾರು. ಅದು ಆ ಕುದಿವಾಗನೇ ಆ ಘಮಕ್ಕೆ ನಂಗೆ ಅನಿಸ್ತಾ ಇತ್ತು, ಈ ಎಲ್ಲೋ ತಿಂದೆ ಎಲ್ಲೋ ತಿಂದಿದ್ದೀನಲ್ಲ ಅಂತ ಅನಿಸ್ತಾ ಇತ್ತು. ಸಕ್ಕದಾಗಿದೆ, ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ನಿಮ್ಗೆಲ್ಲ ತೋರ್ಸಕ್ಕೆ. ಸ್ಪೆಷಲ್ ಯಸ್, ಇದು ಇಡ್ಲಿ ಸಾಂಬಾರ್ ಸ್ಪೆಷಲ್ ಸಾಂಬಾರ್ ಅಂತ ಇದೆ. ಇದ್ರ ಮೇಲೆ ಆರ್ಯನ್ ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಅಂತ ಸ್ಪೆಷಲ್ ಸಾಂಬಾರ್ ಪೌಡರ್ ಇದೆ. ಸ್ಪೆಷಲ್ ಸಾಂಬಾರ್ ಪೌಡರ್ ಅಂತ ಇದ್ರ ಹೆಸರು. ಇದು ಇಡ್ಲಿಗೆ ಬಳಸುವಂತ ಸಾಂಬಾರ್ ಪೌಡರ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೀವೆಲ್ಲ ಬಳಸ್ಬೋದು. ಹಾಗೆ ಇದು 100 ಗ್ರಾಮ್ಸ್ಗೆ 80 ರೂಪಾಯಿ, 80 ರುಪೀಸ್. ನಿಜವಾಗ್ಲೂ ವರ್ತ್ ಅಂತ ಅನಿಸ್ತು ನಂಗೆ. ಈ ಎಂ ಟಿ ಆರ್ ಎಲ್ಲ ತಗೊಂಡು ಬರ್ತೀವಲ್ಲ, ಮನೆಯಲ್ಲೇ ಮಾಡಿರೋದು, ತುಂಬ ಹೈಜೀನಿಕ್ ಆಗಿ ಅವರೇ ಹುರಿದು ಪಾಪ ಮಾಡಿರೋದು. ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೇ ಮಾಡ್ತೀನಿ, ನನಗೂ ಕೂಡ ನಂಬಿಕೆ ಬರಬೇಕಲ್ವಾ. ಹಾಗಾಗಿ ಅರುಣ್ ಅವರು ಮಾಡೋ ವಿಡಿಯೋ ಕೂಡ ಕಳಿಸಿದ್ದಾರೆ. ಹಾಗೆ ಅವರು ಅವ್ರ ಇಂಟ್ರೊಡಕ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲದನ್ನು ನೋಡಿ ಬನ್ನಿ, ಹಾಗೆ ಮಿಸ್ ಮಾಡದೆ ತಗೊಳ್ಳಿ. ನಿಜ ನಿಮ್ಮ ನಂಬಿಕೆ ಸುಳ್ಳಾಗಲ್ಲ, ತುಂಬ ಚೆನ್ನಾಗಿದೆ. ಇಡ್ಲಿ ಸಾಂಬಾರು ಅಂತೂ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಬಿಟ್ರು. ಹಾಗೆ ಸಾಂಬಾರ್ ಪೌಡ್ರು ಏನಪ್ಪ ಸ್ಪೆಷಲ್ ಅಂದರೆ, ಮೋರಿಂಗಾ ಸಾಂಬಾರ್ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಸಾಂಬಾರ್ ಪೌಡರ್. ಈಗ ಯಾವುದಾದ್ರು ಒಂದು ರೂಪದಲ್ಲಿ ನಾವು ಡೈಲಿ ಐರನ್ ಕಂಟೆಂಟ್ಸ್ ನಮ್ಮ ಬಾಡಿಗೆ ಬೇಕು. ಈ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇದೆ. ಅದು ಏನೋ ಆ ಘಮನೇ ತುಂಬ ಚೆನ್ನಾಗಿದೆ. ಎಲ್ಲ ಪ್ಯಾಕೆಟ್ಸು ಸೀಲ್ ಕಟ್ ಮಾಡಿದ್ದೀನಿ, ಒಂದೊಂದು ದಿನಕ್ಕೆ ಬಳಸಿ. ಒಂದೇ ದಿನ ಬಳಸಿದ ತಕ್ಷಣ ನನಗೆ ವಿಡಿಯೋ ಮಾಡಬೇಕಂತ ಅನಿಸ್ತು. ಅರುಣ್ ಅವ್ರನ್ನ ಮೇಲೆ ಮೇಲೆ ಕೇಳ್ಕೊಂಡು, ನೀವು ನಾನು ವಿಡಿಯೋ ಹಾಕ್ತಿದ್ದೀನಿ ರೀ, ನೀವು ಸ್ಟಾಕ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ, ಟ್ರಸ್ಟ್ ಮೀ. ತರಿಸ್ಕೊಳ್ತೀರ, ತುಂಬ ಇಷ್ಟಪಡ್ತೀರ ತರಿಸ್ಕೊಂಡ್ಮೇಲೆ. ಇದು ನುಗ್ಗೆ ಸೊಪ್ಪಿನ ಸಾಂಬಾರ್ ಪೌಡರ್. ಹಾಗೆ ಇದು ಹರ್ಬಲ್ ಟೀ. ಹರ್ಬಲ್ ಟೀಯು ತುಂಬ ಚೆನ್ನಾಗಿದೆ. ಇದರಲ್ಲಿ ರೆಸಿಪಿ ಕೂಡ ಕೊಟ್ಟಿದ್ದಾರೆ, ಹೇಗೆ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೊರಿಯಾಂಡರ್, ಕ್ಯೂಮಿನ್, ಪೆಪ್ಪರ್, ಸಿನಮನ್, ಕ್ಲೋ, ಕಾರ್ಡಮಮ್, ಫೆನಲ್ ಸೀಡ್ಸ್, ಡ್ರೈ ಜಿಂಜರ್, ಟರ್ಮರಿಕ್, ಅಶ್ವಗಂಧ, ಲಿಕೋರಿಸ್, ಲಾಂಗ್ ಪೆಪ್ಪರ್, ಗಿಲಾಯ್, ಇಂಥದ್ದು ಸುರಾಸ್ಪರಿಲ್ಲ, ಕೆಲವೊಂದು ಪ್ರೊನೌನ್ಸಿಯೇಷನ್ನೇ ಬರಲ್ಲ, ಭೂಮಿ ಆಮ್ಲ, ಲಾವಂಚ ರೂಟ್, ಇಷ್ಟಿರೋದ್ರಿಂದ ತಂಪು ಬಾಡಿಗೆ ತಂಪು ಮಾಡೋ ಕೆಲವು ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿ ಇದೆ. ಓಕೆ, ಇದನ್ನು ಹೇಗೆ ಮಾಡಬೇಕು ಅಂತ ಇದರಲ್ಲಿ ಹಾಕಿದ್ದಾರೆ. ಹಾಗೆ ಇದು 100 ಗ್ರಾಮ್ಗೆ 110 ರೂಪಾಯಿ. ಈ ಮೋರಿಂಗ ಸಾಂಬಾರ್ ಪುಡಿ 100 ಗ್ರಾಮ್ಗೆ 75 ರೂಪಾಯಿ. ಯಾರಿಗೆಲ್ಲ ಸಾಂಬಾರ್ ಪುಡಿ ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋರು ಧಾರಾಳವಾಗಿ ತರಿಸ್ಕೋಬೋದು, ತುಂಬ ಚೆನ್ನಾಗಿದೆ. ಈ ನುಗ್ಗೆಕಾಯಿ, ಮೂಲಂಗಿ, ಸೊಪ್ಪು ಎಲ್ಲ ಹಾಕಿ ಸಾಂಬಾರ್ ಅಂದ್ಮೇಲೆ ಸಪ್ ಸಪ್ರೇಟಾಗಿ ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀವಿ, ಮೂಲಂಗಿ ಸಾಂಬಾರ್ ಮಾಡ್ತೀವಲ್ಲ, ತುಂಬ ಚೆನ್ನಾಗಿದೆ. ನಾನು ನಿನ್ನೆ ಮೂಲಂಗಿ ಸಾಂಬಾರದ್ದು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಇದೊಂದು ಇದು ಕೂಡ ಸ್ಪೆಷಲ್ ಸಾಂಬಾರ್ ಪುಡಿನೇ, ಅಂದರೆ ಇದರಲ್ಲಿ ನುಗ್ಗೆ ಸೊಪ್ಪು ಹಾಕಿಲ್ಲ. ಆ ಥರ ಸಾಂಬಾರ್ ಪುಡಿನೂ ಅವ್ರ ಹತ್ರ ಇದೆ. ನಾನು ರೆಕಮೆಂಡ್ ಮಾಡೋದಾದರೆ ಇದು ಓಕೆ ಬಿಟ್ಬಿಡಿ, ನಮ್ಮೆಲ್ಲರ ಮನೇಲೂ ಇರುತ್ತೆ. ಬಟ್ ಮೋರಿಂಗಾ ನುಗ್ಗೆ ಸೊಪ್ಪಿನ ಸಾಂಬಾರ್ ಪೌಡ್ರು, ಆರ್ಗ್ಯಾನಿಕ್ ಟೀ ಆಗಲಿ, ಹಾಗೆ ಇಡ್ಲಿ ಸಾಂಬಾರ್ ಪುಡಿ ಆಗಲಿ, ಧಾರಾಳವಾಗಿ ತರಿಸ್ಕೊಬೋದು, ತುಂಬ ಚೆನ್ನಾಗಿದೆ. ನಾನು ಗ್ಯಾರಂಟಿ ಇದಕ್ಕೆ. ಯಾರಿಗೆಲ್ಲ ಬೇಕು ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಬೇರೆ ಬೇರೆ ಸ್ಟೇಟು ಕಂಟ್ರೀಸಲ್ಲಿ ಇರೋರು ಕೂಡ ನೀವು ತರಿಸ್ಕೋಬೋದು. ಅವರ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ಆರ್ಡರ್ಸ್ನ ಬುಕ್ ಮಾಡ್ಬೋದು. ಓಕೆನಾ? ಈಗ ನೋಡ್ಕೊಂಡು ಬನ್ನಿ ಅರುಣ್ ಅವರು ಯಾವ ರೀತಿ ಇದನ್ನೆಲ್ಲ ತಯಾರಿಸ್ತಾರೆ ಅಂತ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಖುಷಿಯಾಗುತ್ತೆ, ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ಏನೆಲ್ಲ ಇಮ್ಯಾಜಿನು ಮಾಡ್ಕೊಂಡಿರಲ್ಲ ನಾವು, ಈ ಥರನು ಮಾಡ್ಬೋದಾ ಅಂತ ಅವ್ರು ಹೇಳಿದಾಗ ನಂಗೆ ಖುಷಿ ಆಯಿತು. ಒಳ್ಳೆ ಪದಾರ್ಥಗಳು ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ನಾನು ಹೇಳಿದ್ನಲ್ಲ, ನಿಮ್ಮೆಲ್ರಿಗೂ ತಲುಪಿಸೋದ್ರ ಜೊತೆಗೆ ನಾನು ಡೇ ಬೈ ಡೇ ಆರೋಗ್ಯವಾಗ್ತಾ ಇದ್ದೀನಿ, ಆರೋಗ್ಯವಾಗಿ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ. ವಿಡಿಯೋ ನೋಡ್ಕೊಂಡು ಬನ್ನಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಅರುಣ ಅಂತ. ನಾನು MBA ಮಾಡಿದ್ದೀನಿ. ಮುಂಚೆ ನಾನು ITC ಗ್ರೂಪ್ಸಲ್ಲಿ ಕೆಲಸ ಮಾಡ್ತಿದ್ದೆ HR ಆಗಿ. ಮಗು ಆದಮೇಲೆ ಕೆಲಸ ಬಿಟ್ಟಿದ್ದೀನಿ. ನಾವ್ ಆಯಮ್ ಹೋಮ್ ಮೇಕರ್. ನಾನು ಹೆಲ್ತ್ ರಿಲೇಟೆಡ್ ಫುಡ್ ಪ್ರಾಡಕ್ಟ್ಸ್ ಮಾಡ್ತೀನಿ. ತುಂಬ ಜನ ಹೆಣ್ಮಕ್ಕಳು ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಮನೆಯಲ್ಲೇ ಏನೇನೋ ಪ್ರಾಡಕ್ಟ್ಸ್ ರೆಡಿ ಮಾಡಿರ್ತಾರೆ. ಅವ್ರಿಗೆ ಆ ಪ್ರಾಡಕ್ಟ್ಸನ್ನು ಜನರಿಗೆ ಹೇಗೆ ಕೊಡೋದು, ಹೇಗೆ ಮಾರ್ಕೆಟ್ ಮಾಡೋದು ಅಂತ ಐಡಿಯಾ ಇರಲ್ಲ. ಅಂಥವ್ರ ಪ್ರಾಡಕ್ಟ್ಸನ್ನು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಮೋಟ್ ಮಾಡಿ ಅವ್ರಿಗೆಲ್ಲ ಗಾಯತ್ರಿ ಮೇಡಮ್ ಅವರು ತುಂಬ ಪ್ರೋತ್ಸಾಹ ನೀಡ್ತಾರೆ. ಶಿ ಈಸ್ ಹೆಲ್ಪಿಂಗ್ ಲಾಟ್ ಆಫ್ ಬಡಿಂಗ್ ವುಮೆನ್ ಆಂಟರ್ಪ್ರಿನರ್ಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ಫಸ್ಟ್ ಟೈಮ್ ನಾನು ಗಾಯತ್ರಿ ಮೇಡಮ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರಿಗೆ ಹೇಳಿದೆ, ಮೇಡಮ್ ನಂದು ಈ ಥರ ಫುಡ್ ಪ್ರಾಡಕ್ಟ್ಸ್ ಇದೆ ಅಂತ. ಅವರು ನೀವು ನನ್ನ ಪ್ರಾಡಕ್ಟ್ಸ್ ಫಸ್ಟ್ ನಾನು ಕಳಿಸಿ, ನಾನು ಯೂಸ್ ಮಾಡಿಬಿಟ್ಟು ನೋಡ್ತೀನಿ, ಯೂಸ್ ಮಾಡಿ ನೋಡಿದ್ಮೇಲೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ಅಂತ ಹೇಳಿದರು. ಅವ್ರು ಯೂಸ್ ಮಾಡಿ ಅವ್ರು ತುಂಬ ಇಷ್ಟ ಆಯ್ತಂತೆ. ನನಗೆ ಫೋನ್ ಮಾಡಿದಾಗ ತುಂಬ ಖುಷಿಯಾಯಿತು. ಅವ್ರು ನನ್ನ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಾರೆ ಅಂತ ನಂಗೆ ತುಂಬ ಖುಷಿಯಾಯಿತು. ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಶೇರ್ ಮಾಡಲಿಕ್ಕೆ ಈ ಪ್ಲಾಟ್ಫಾರ್ಮ್ ಕೊಟ್ಟರು ನನಗೆ. ಥ್ಯಾಂಕ್ ಯು ಗಾಯತ್ರಿ ಮೇಡಮ್.
ನಾನು ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಮಾಡ್ತೀನಿ. ಅಂದರೆ ನಾನು ಸಾಂಬಾರ್ ಪೌಡ್ರು ಮತ್ತು ಹರ್ಬಲ್ ಟೀ ಪೌಡ್ರು ಮಾಡ್ತೀನಿ. ಸಾಂಬಾರ್ ಪೌಡ್ರು ಅಲ್ಲಿ ಎರಡು ವೆರೈಟಿ ಇದೆ. ಒಂದು ಟಿಫನ್ ಸಾಂಬಾರು. ಟಿಫನ್ ಸಾಂಬಾರು ಅಂದರೆ ಇಡ್ಲಿ ದೋಸೆ ಚೆನ್ನಾಗಿ ಬರುತ್ತೆ, ಅದು ಹೋಟೆಲ್ ಟೇಸ್ಟೇ ಬರುತ್ತೆ. ಇನ್ನೊಂದು ಮೊರಿಂಗ ಲೀವ್ಸ್ ಹಾಕಿಬಿಟ್ಟು ಸಾಂಬಾರ್ ಪೌಡ್ರು ಮಾಡ್ತೀನಿ ನಾನು. ಮೊರಿಂಗ ಲೀವ್ಸ್ದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಅದರಿಂದ ನಾನು ಮೊರಿಂಗ ಲೀವ್ಸ್ ಹಾಕಿ ಸಾಂಬಾರ್ ಪೌಡ್ರು ಮಾಡ್ತೀನಿ. ಇನ್ನೊಂದು ಪ್ರಾಡಕ್ಟ್ ಅಂದರೆ ಹರ್ಬಲ್ ಟೀ ಪೌಡ್ರು. ಅಶ್ವಗಂಧ, ಜ್ಯೇಷ್ಠಮಧು, ನೆಲನೆಲ್ಲಿ, ಹಿಪ್ಪಲಿ ಈ ಥರ ಹರ್ಬ್ಸ್ ಹಾಕಿಬಿಟ್ಟು ರೆಡಿ ಮಾಡಿರೋ ಹರ್ಬಲ್ ಟೀ ಪೌಡ್ರ್ ಅದು. ಅದನ್ನು ನಾವು ಬಾಯ್ಲ್ ಮಾಡಿಕೊಂಡು ಟೀ ಥರ ಪ್ರಿಪೇರ್ ಮಾಡಿಕೊಂಡು ಕುಡಿಬೇಕು. ಡೈಲಿ 1 or 2 times ಕುಡಿದ್ರೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಎಲ್ಲ ನನ್ನ ಪ್ರಾಡಕ್ಟ್ಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹರ್ಬಲ್ ಟೀ ಪೌಡ್ರು ನಾವು ಆಯುರ್ವೇದಿಕ್ ಡಾಕ್ಟರ್ ಗೈಡೆನ್ಸಲ್ಲೇ ರೆಡಿ ಮಾಡಿದ್ದೀವಿ. ನಮ್ಮ ಅಕ್ಕ ಡಾಕ್ಟರ್ ಪ್ರೀತಿ ಅಂತ ಹೇಳಿ, ಅವರು ಆಯುರ್ವೇದಿಕ್ ಡಾಕ್ಟರು, 15 ಇಯರ್ಸಿಂದ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾವು ಇದಕ್ಕೆ ಹಾಕಿರೋ ಹರ್ಬ್ಸ್ ಬೆನಿಫಿಟ್ಸ್ ಹೇಳಬೇಕಂದ್ರೆ, ಅಶ್ವಗಂಧ ಮೆಂಟಲ್ ಸ್ಟ್ರೆಸ್ ರೆಡ್ಯೂಸ್ ಮಾಡುತ್ತೆ, ಇದು ಬ್ರೈನ್ ಟಾನಿಕ್ಕು ಮತ್ತು ದೇಹಕ್ಕೆ ಎನರ್ಜಿ ನೀಡುತ್ತೆ. ಜ್ಯೇಷ್ಠಮಧು ನಮಗೆ ಹೈಪರ್ ಎಸಿಡಿಟಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ಲು. ಆಮೇಲೆ ಲಾವಂಚ ಬೇಸಿಕಲಿ ತಂಪು ಗುಣ ಹೊಂದಿರುವುದರಿಂದ ನಮ್ಮ ದೇಹದಲ್ಲಿ ಉಷ್ಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೆ. ಹಿಪ್ಪಲಿ ನಮ್ಮ ಕಫ ಕರಗಿಸಿ ಶ್ವಾಸಕೋಶನ ಸ್ಟ್ರಾಂಗ್ ಮಾಡಿ ಅಲರ್ಜಿ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸಿಗೂ ತುಂಬ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ. ಇದೇ ಥರ ನಾವು ಇನ್ನು ಇದ್ರ ಜೊತೆಗೆ ಹಾಕಿರೋ ಹರ್ಬ್ಸ್ ಅಂದರೆ ಅಮೃತ ಬಳ್ಳಿ, ಮೆಣಸು, ಲವಂಗ, ಏಲಕ್ಕಿ, ಅರಿಶಿಣ, ಸೋಂಪು, ಧನಿಯಾ, ಜೀರಿಗೆ, ಈ ಥರ ತುಂಬ ಎಲ್ಲ ಹರ್ಬ್ಸು ಇದು ಎಲ್ಲ ಹಾಕಿ ಇದನ್ನು ರೆಡಿ ಮಾಡಿದ್ದೀವಿ. ಎಲ್ಲ ಹರ್ಬ್ಸ್ ಬೆನಿಫಿಟ್ಸ್ ಹೇಳಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಇಲ್ಲಿ ಇಷ್ಟು ಸಾಕು ಅಂದ್ಕೊಳ್ತೀನಿ. ನಾನು ಇನ್ನು ಹರ್ಬ್ಸ್ ಬಗ್ಗೆ ಹೇಳಬೇಕಂದ್ರೆ, ನಾವು ಯಾವುದೇ ಹರ್ಬನ್ನು ಒಂದು ತುಂಬ ಹೊತ್ತು ಬಾಯ್ಲ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಕುಡಿದ್ರೇ ನಮಗೆ ಹರ್ಬ್ಸ್ ಬೆನಿಫಿಟ್ ಸಿಗೋದು. 1 glass ನೀರಿಗೆ ಹರ್ಬ್ಸ್ ಹಾಕಿ ಅದನ್ನು ಕಾಲು ಲೋಟವರೆಗೂ ಬತ್ತಿಸಿ ಆಮೇಲೆ ಕುಡಿದ್ರೇ ನಮಗೆ ಹರ್ಬ್ಸ್ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹರ್ಬ್ಸ್ ಅಂದರೆ ಎಲ್ಲರ ತಲೆಯಲ್ಲೂ ಇದು ಒಗರು, ಕಹಿ ಟೇಸ್ಟ್ ಇರುತ್ತೆ, ಹೇಗೆ ಕುಡಿಯೋದು ಅಂತ ಅದು ಬರುತ್ತೆ. ಆದರೆ ನಾವು ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪ್ರಾಪರ್ ಪ್ರಪೋರ್ಷನಲ್ ಹಾಕಿರೋದ್ರಿಂದ ಆ ಥರ ಟೇಸ್ಟ್ ಏನಿಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ನೀಟಾಗಿ ಬಾಯ್ಲ್ ಮಾಡಿ ಅದಕ್ಕೆ ಹಾಲು ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ನಾವು ಸಾಂಬಾರ್ ಪೌಡರ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಈ ಥರ ಐರನ್ ಕಡಾಯಿ ಒಳಗೆ ಹುರಿದ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ತೀವಿ. ನಾವು ಇದಕ್ಕೆ ನುಗ್ಗೆಸೊಪ್ಪು ಹಾಕೋದ್ರಿಂದ ನುಗ್ಗೆಸೊಪ್ಪು ತೊಗೊಂಬಂದು ಅದನ್ನು ಎಲೆಯೆಲ್ಲ ಬಿಡಿಸಿ ನೆರಳಲ್ಲೇ ಒಣಗಿಸ್ತೀವಿ. ಎಲೆ ಬಿಡಿಸೋಕ್ಕೆ ತುಂಬ ಪೇಷನ್ಸ್ ಬೇಕು, ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಆಮೇಲೆ ನುಗ್ಗೆ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ನೋಡಬೇಕಂದ್ರೆ ಅದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದೆ. ಅದರ ಸೇವನೆಯಿಂದ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ನುಗ್ಗೆ ಸೊಪ್ಪಿನಲ್ಲಿರೋ ಅಸ್ಕಾರ್ಬಿಕ್ ಆ್ಯಸಿಡ್ಡು ಹೆಚ್ಚಾಗಿ ಇನ್ಸುಲಿನ್ ಸಿಕ್ರೀಷನ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲಿರೋ ವಿಟಮಿನ್ ಎ ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ. ನುಗ್ಗೆ ಸೊಪ್ಪು ಕಣ್ಣಿಗೂ ಒಳ್ಳೆಯದು. ಹಿಂದೆ ಎಲ್ಲ ನಮ್ಮ ಅಮ್ಮಂದರು ಎಲ್ಲ ನುಗ್ಗೆ ಸೊಪ್ಪನ್ನು ತೊಗೊಂಬಂದು ಅದು ಬಿಡಿಸಿ ನುಗ್ಗೆ ಸೊಪ್ಪಿನ ಪಲ್ಯನೋ ಹೂವಿನ ಪಲ್ಯ ಎಲ್ಲ ಮಾಡ್ತಾಯಿದ್ರು. ಇವಾಗಿನ ಬಿಜಿ ಶೆಡ್ಯೂಲಲ್ಲಿ ಸೊಪ್ಪು ತಂದು ಬಿಡಿಸಿ ಅದನ್ನ ಪಲ್ಯ ಮಾಡ್ಕೊಂಡು ತಿನ್ನುವಷ್ಟು ಯಾರಿಗೂ ತಾಳ್ಮೆ ಇಲ್ಲ, ಅದು ತುಂಬ ಕಷ್ಟದ ಕೆಲಸ ಅನಿಸುತ್ತೆ. ಆದರೆ ಈ ನುಗ್ಗೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ನುಗ್ಗೆ ಸೊಪ್ಪನ್ನು ನಾವು ಹೇಗಾದರೂ ಕನ್ಸ್ಯೂಮ್ ಮಾಡಬೇಕಲ್ಲ ಅಂತ ನಾನು ಥಿಂಕ್ ಮಾಡ್ತಿರ್ಬೇಕಾದ್ರೆ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಒಬ್ಬರು ಪ್ರೊಫೆಸರ್ ಸಿಕ್ಕರು ನನಗೆ, ಭುವನೇಶ್ವರಿ ಮೇಡಮ್ ಅಂತ. ಅವರು ನುಗ್ಗೆ ಸೊಪ್ಪಿನ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ನಾನು ಅವ್ರ ಮೀಟ್ ಮಾಡಿ ಅವ್ರ ಜೊತೆ ಕೂತ್ ಮಾತಾಡಿದಾಗ ಅವ್ರು ಐಡಿಯಾಸ್ ಕೊಟ್ಟರು. ನುಗ್ಗೆ ಸೊಪ್ಪನ್ನ ಈ ಥರ ಸಾಂಬಾರು ಪೌಡ್ರಲ್ಲೂ ಹಾಕ್ಬೋದು, ಆದರೆ ಅದನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡಿದಂಗೆ ಆಗುತ್ತೆ ಅಂತ ಹೇಳಿದರು. ಯಾವ ಪ್ರಪೋರ್ಷನಲ್ಲಿ ಹಾಕ್ಬೇಕಂತನೂ ಅವ್ರು ಐಡಿಯಾ ಕೊಟ್ಟರು. ಅದೇ ಪ್ರಪೋರ್ಷನಲ್ಲಿ ನಾನು ಸಾಂಬಾರು ಪೌಡ್ರಿಗೆ ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ನಮ್ಮದು ಈ ಸಾಂಬಾರು ಪೌಡ್ರಲ್ಲಿ ನಾವು ಚಿಲ್ಲಿ ಎಲ್ಲ ಹಾಕಿರೋದ್ರಿಂದ ನೀವು ಸಾಂಬಾರು ಮಾಡಬೇಕಾದ್ರೆ ಬೇರೆ ಯಾವುದು ಎಕ್ಸ್ಟ್ರಾ ಮಸಾಲ ಚಿಲ್ಲಿ ಪೌಡ್ರ್ ಏನೂ ಹಾಕೋದು ಬೇಕಿಲ್ಲ. ಇದೊಂದು ಹಾಕಿದರೆ ಸಾಕು, ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ.